ಸ್ನೇಹಿತರೆ, ಇದು ರಾಮೇಶ್ವರ ರಾಮೇಶ್ವರದ ಈಶ್ವರನ ಒಂದು ಸಾನ್ನಿಧ್ಯದ ದೇವಸ್ಥಾನ. ಇದಕ್ಕೂ ಕೂಡ ಪುರಾಣದಲ್ಲಿ ಬಹಳ ಮಹತ್ವವಾದಂತಹ ವಿಷಯಗಳನ್ನು ಒಳಗೊಂಡಂತಹ ದೇವಸ್ಥಾನ ಇದು. ಶ್ರೀರಾಮಚಂದ್ರ ಇಲ್ಲಿ ಸ್ಥಾಪಿಸಿದ ಲಿಂಗವೇ ಜ್ಯೋತಿರ್ಲಿಂಗವಾಗಿದೆ. ಸ್ಫಟಿಕದಿಂದ ಕೂಡಿದೆ. ಅದು ಬೆಳಗ್ಗೆ ನಾಲ್ಕು ಗಂಟೆಯಿಂದ 5 ಗಂಟೆ ಒಳಗೆ ಹೋದರೆ ಆ ಸ್ಫಟಿಕ ಲಿಂಗವನ್ನು ನೋಡಬಹುದು. ಅದೇ ರೀತಿ ಹನುಮಂತ ಸ್ಥಾಪಿಸಿದ ಲಿಂಗವೂ ಇಲ್ಲಿದೆ. ಸೀತಾಮಾತೆ ಸ್ಥಾಪಿಸಿದ ಲಿಂಗವು ರಾಮೇಶ್ವರದಲ್ಲಿದೆ. ಹಾಗಾಗಿ ಇದು ಜಗತ್ಪ್ರಸಿದ್ಧವಾದಂತಹ ದೇವಸ್ಥಾನ. ಇದಕ್ಕೆ ಸಾಕಷ್ಟು ರೀತಿಯಲ್ಲಿ ಒಳಗಡೆಯ ಸೌಂದರ್ಯವನ್ನು ಈ ದೇವಸ್ಥಾನದಲ್ಲಿ ನಾವು ಕಾಣಬಹುದಾಗಿದೆ. ದೇವಸ್ಥಾನದ ಒಳಾಂಗಣ ಪ್ರಾಂಗಣ, ಇಲ್ಲಿಯೂ ಕೂಡ ನೀವು ಪ್ರತಿಯೊಂದು ಕಂಬದಲ್ಲಿ ಕೆತ್ತನೆ ಮಾಡಲಾದಂತಹ ಈ ಒಂದು ವೈಶಿಷ್ಟ್ಯಪೂರ್ಣವಾದ ಸುಂದರವಾದಂತಹ ಕಂಬಗಳನ್ನು ತಾವು ನೋಡಬಹುದು. ಪ್ರತಿಯೊಂದು ಈ ದೇವಿ ಅಥವಾ ಬೇರೆ ಬೇರೆ ಮೂರ್ತಿಗಳ ಕೆತ್ತನೆಗೆ ಅದರದ್ದೇ ಆದಂಥ ಒಂದು ಮಹತ್ವವಿದೆ. ಅದು ಹಿಂದೂಗಳಿಗೆ ಪವಿತ್ರವಾದಂಥದ್ದು. ಇವೆಲ್ಲ ಸಭಾಮಂಟಪಗಳು. ಇದು ದೇವಸ್ಥಾನದ ಹೊರ ಪ್ರಾಂಗಣ. ದೂರದಲ್ಲಿ ಕಾಣುತ್ತಿರುವವನೇ ಶಿವ. ಅಲ್ಲಿ ಪೂಜೆ ಪುನಸ್ಕಾರಗಳು ಎಲ್ಲವೂ ನಡೆಯಲ್ಪಡುತ್ತವೆ. ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ರಾಮೇಶ್ವರದ ಜ್ಯೋತಿರ್ಲಿಂಗವು ಕೂಡ ಬಹಳ ಪ್ರಸಿದ್ಧವಾದದ್ದು ಮತ್ತು ಅತ್ಯಂತ ಪ್ರಮುಖವಾದಂತಹ ಜ್ಯೋತಿರ್ಲಿಂಗ ಇದಾಗಿದೆ. ಶಿವನ ಸಾನ್ನಿಧ್ಯಕ್ಕೆ ಹೋಗುವಂತಹ ಮಾರ್ಗ ಇದು. ಭಕ್ತಾದಿಗಳಿಂದ ತುಂಬಿ ತುಳುಕುತ್ತಿದೆ. ಯಾವಾಗಲೂ ಇಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೂಲಕವೇ, ಇದು ಪ್ರವೇಶದ್ವಾರದ ಮೂಲಕವೇ ಹೋಗಬೇಕು. ಹೋಗುವಾಗ ನೋಡಿ, ಅಕ್ಕಪಕ್ಕದಲ್ಲಿ ಅಂದರೆ ಎಕ್ಕೆಲೆಗಳಲ್ಲೂ ಎಂಥ ಅದ್ಭುತ ಶಿಲ್ಪಕಲಾ ಕೆತ್ತನೆ ಮಾಡಲಾಗಿದೆ, ಕಲೆ ಇದೆ. ಅದೇ ರೀತಿ ಮೇಲುಗಡೆ ಮೇಲ್ಛಾವಣಿಯಲ್ಲೂ ತೋರಿಸ್ತಾ ಇದ್ದೀನಿ. ಅದು ಕೂಡ ಪ್ರತಿಯೊಂದು ಸಂಗತಿಯಲ್ಲೂ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಅದು ಅದರದೇ ಆದ ಐತಿಹ್ಯವಿದೆ. ಇವೆಲ್ಲ ಗಮನಾರ್ಹವಾದಂಥ ಸಂಗತಿ. ಹಿಂದೂಗಳ ಪವಿತ್ರ ಕ್ಷೇತ್ರಗಳ ಶ್ರೀರಾಮೇಶ್ವರ, ಶಿವನ ಸಾನ್ನಿಧ್ಯ, ಪಾರ್ವತಿ ಇತ್ಯಾದಿ, ಇಲ್ಲೂ ಶಿವನ ಪರಿವಾರವೇ ಇಲ್ಲಿದೆ. ಜೀವನದಲ್ಲಿ ಒಮ್ಮೆ ಆದರೂ ಇಂಥ ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡಿ ಕೃತಾರ್ಥರಾಗಬೇಕೆನ್ನುವಂತಹ ಅಭಿಲಾಷೆ ವಿಶ್ವವಾಹಿನಿಯದ್ದಾಗಿದೆ. ಕಲ್ಲಿನ ಕಂಬ ಇದಾಗಿದ್ದರೂ ಇದಕ್ಕೆ ಇದು ಮಾಸಬಾರದೆನ್ನುವ ಕಾರಣಕ್ಕಾಗಿ ಆಗಾಗ ಬಣ್ಣವನ್ನು ಬಳಿಯಲಾಗುತ್ತೆ. ಆದರೆ ಆಕಾರ ಬದಲಾಗುವುದಿಲ್ಲ. ನೀವು ಕೆಳಗಡೆ ಬರುವ
ದಾರಿಯ ಇಕ್ಕೆಲಗಳ ಗೋಡೆಗಳನ್ನು ಗಮನಿಸಬಹುದು. ಕಲ್ಲಿನಿಂದ ಕೆತ್ತಲ್ಪಟ್ಟಿದೆ. ಇದರಲ್ಲೂ ಸುಂದರ ಕಲಾಕೃತಿಗಳು ಇವೆ, ಕೆಲವಷ್ಟು ಮಾಸಿವೆ. ಇಲ್ಲಿ ವಾಸ್ತವಿಕವಾಗಿ ಮೊಬೈಲಿಗೆ ಕ್ಯಾಮ್ರಾಗಳಿಗೆ ಎಲ್ಲ ನಿಷೇಧವಿದೆ. ಆದರೆ ವಿಶ್ವವಾಹಿನಿ ತನ್ನದೇ ಆದ ಪ್ರಭಾವವನ್ನು ಬಳಸಿ ಇಲ್ಲಿ ಅನುಮತಿಯನ್ನು ಪಡೆದುಕೊಂಡಿದೆ. ಆ ಕಾರಣಕ್ಕಾಗಿ ಪ್ರಾಂಗಣವನ್ನೆಲ್ಲ ತೋರಿಸುತ್ತಿರುವೆ. ಅದೇ ರೀತಿ ದೇವರ ಒಂದು ಸ್ಥಾನವನ್ನು ದೂರದಿಂದಲೇ ನಾನು ತೋರಿಸುವಂಥ ಅನಿವಾರ್ಯತೆ ಕಟ್ಟಿಗೆಯದಾದ ಈ ಬಾಗಿಲು ಎಷ್ಟು ಸುಂದರವಾಗಿದೆ, ಎಷ್ಟು ಅದ್ಭುತವಾಗಿದೆ ನಾವು ಕಾಣಬಹುದು. ಇಲ್ಲಿ ಎದುರಿಗೆ ಕಾಣುತ್ತಿರುವುದು ಪ್ರಮುಖವಾದ ಮುಖಮಂಟಪವಾಗಿದೆ. ಅತ್ಯಂತ ಸುಂದರವಾಗಿದೆ. ಇಲ್ಲಿ ದಕ್ಷಿಣ ಭಾರತದ ಪ್ರತಿ ದೇವಾಲಯಗಳಲ್ಲೂ ಸುವರ್ಣ ಬಳಕೆ ಹೆಚ್ಚಾಗಿ ನಾವು ನೋಡಬಹುದಾಗಿದೆ. ಅದೇ ರೀತಿ ಪ್ರತಿಯೊಂದು ದೇವಾಲಯದಲ್ಲೂ ಕಲಾಕೃತಿಗಳು ಒಂದಕ್ಕಿಂತ ಒಂದು ಸುಂದರವಾಗಿದೆ. ಶ್ರೀ ಮಹಾಗಣಪತಿ ಪ್ರಥಮ ವಂದಿತ ಇದು ಒಳಗಿನ ಎರಡನೇ ಪ್ರಾಂಗಣ. ಇಲ್ಲಿಯೂ ಎಲ್ಲೆಲ್ಲಿಯೂ ಅದೇ ಸೌಂದರ್ಯತೆ, ಶಿಲ್ಪಕಲೆಗಳು ಇತ್ಯಾದಿಯನ್ನು ನಾವು ನೋಡಬಹುದು. ಏಕತರವಾದಂತಹ ಕಂಬಗಳು ಎಲ್ಲ ಕಡೆ ನೋಡಲು ಸಿಗುವಂಥದ್ದು. ಅಂದಿನ ಒಂದು ತಂತ್ರಜ್ಞಾನ ಎಷ್ಟು ಅದ್ಭುತವಾಗಿತ್ತು ಎನ್ನುವುದಕ್ಕೆ ಇವೆಲ್ಲ ನಿದರ್ಶನಗಳು, ಜ್ವಲಂತ ಉದಾಹರಣೆಗಳು. ಈ ಎಲ್ಲ ವಿಗ್ರಹಗಳಿಗೂ ಒಂದು ವಿಶೇಷತೆ ಇದೆ. ಶಿವನ ಗಣಗಳಿಗೆ ಸಂಬಂಧಪಟ್ಟಂತಹ ವಿಗ್ರಹಗಳು ಅಂದರೆ ಕೆತ್ತನೆ ಮಾಡಲಾದಂತಹ ಮೂರ್ತಿ, ಬೇಡ